ಈ 9 ನ್ಯೂಸ್ ಕೇಸ್ ವಾಟ್ಸ್ಆಪ್ ನಾವು ನವೆಂಬರ್ 26 27 28 3 ದಿನಗಳ ಕಾಲ ಇಡೀ ದೇಶದ ಎಲ್ಲ ನಾಗರಿಕರ ಮುಂದೆ ರಾಜಭವನ ಚಲೋ ಆಗ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ 3 ದಿನಗಳ ಕಾಲ ಒಂದು ಐತಿಹಾಸಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೋರಾಟದ ಭಾಗವಾಗಿ ಒಂದಷ್ಟು ವಿಚಾರಗಳನ್ನ ಮಾತಾಡಲಿಕ್ಕೆ ಅಂತ ಮತ್ತು ಪೋಸ್ಟರ್ ಬಿಡುಗಡೆಗೆ ಅಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರು ಮತ್ತು ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಿಐಟಿ ಮುಖಂಡರಾದಂಥ ಗಾಂಧೀಜಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರು ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಆನಂದ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಕೊಟ್ಟಿಗೆನಲ್ಲಿ ಗಣೇಶ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಸಂಘಟನೆಯ ರವಿ ಅವರು ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ಸಿಐಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಎಂ ಜಿ ಕೃಷ್ಣ ಅವರಿದ್ದಾರೆ. ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಎಂ ಭೀಮರಾಜ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಮೊದಲಿಗೆ ಈ ಒಂದು ಕರ್ನಾಟಕ ರಾಜ್ಯದ ಸಂಯುಕ್ತ ಹೋರಾಟ ಏನು 26, 27, 28 ನವೆಂಬರ್ 3 ದಿನಗಳ ಕಾಲ ಬೆಂಗಳೂರಿನ ರಾಜಭವನದ ಮುಂದೆ ನಡೆಸ್ತಾ ಇರ್ತಕ್ಕಂಥ ಮಹಾಧರಣಿಯ ಭಾಗವಾಗಿ ಕೋಲಾರದ ಕರ್ನಾಟಕ ಸಂಯುಕ್ತ ಹೋರಾಟ ಘಟಕದಿಂದ ಈ ಮಾಧ್ಯಮ ಈ ಒಂದು ಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೀವಿ. ಸ್ನೇಹಿತರೆ, ಭಾರತದಲ್ಲಿ ಕಳೆದ 9 ವರ್ಷಗಳಿಂದ ಈ ದೇಶದ ಆಳುವ ಸರ್ಕಾರ ಅನುಷ್ಠಾನಕ್ಕೆ ತರ್ತಾ ಇರ್ತಕ್ಕಂಥ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನವಿರೋಧಿ ಧೋರಣೆಗಳು ಅಥವಾ ಕಾಯ್ದೆಗಳೇನಿದ್ದವೋ ಆ ಕಾಯ್ದೆಗಳು ಇವತ್ತು ತುಂಬ ಜನಸಾಮಾನ್ಯರಿಗೆ, ಕಾರ್ಮಿಕರಿಗೆ, ರೈತರಿಗೆ ಮಾರಕವಾಗಿ ಪರಿಣಮಿಸ್ತಾ ಇದ್ದಾವೆ. ಹಾಗಾಗಿ ಕಾಯ್ದೆಗಳು ವಾಪಸ್ ಆಗಬೇಕು ಅಂತೇಳಿ ಕಳೆದ 4 ವರ್ಷಗಳಿಂದ ನಿರಂತರ ಹೋರಾಟಗಳನ್ನು ದೆಹಲಿಯಲ್ಲಿ ನಡೆಸಲಾಗಿದೆ. ಒಂದು ಕಡೆ ರೈತರು ಕಾರ್ಮಿಕರು ಜಂಟಿ ಸಮಾವೇಶಗಳನ್ನು ಮಾಡಿ ರೈತ ಕಾರ್ಮಿಕರ ಸಂಸತ್ತನ್ನು ನಡೆಸಿ ಅದರ ಮುಖಾಂತರ ಸರ್ಕಾರಕ್ಕೆ ಅಪೀಲ್ ಮಾಡಲಾಗಿದೆ. ಅನಂತರದಲ್ಲಿ ಈ ದೇಶದ ರೈತ ವಿರೋಧಿ ಆಗಿರ್ತಕ್ಕಂಥ ಪ್ರಮುಖ 3 ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಾಗ ಮತ್ತು ಕಾರ್ಮಿಕ ವಿರೋಧಿ ಆಗಿರ್ತಕ್ಕಂಥ ಇಲ್ಲಿ ತನಕ ಕಾರ್ಮಿಕರಿಗೆ ರಕ್ಷಣೆ ತಂದ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಸಂಹಿತೆಗಳನ್ನು ಅದನ್ನು ಜಾರಿಗೆ ತಂದಂಥ 4 ವಿಚಾರಗಳಿಟ್ಟುಕೊಂಡು 2021 ನವೆಂಬರ್ನಲ್ಲಿ ಹೋರಾಟ ಪ್ರಾರಂಭವಾಗಿ ಸುಮಾರು 13 ತಿಂಗಳು ಕಾಲ ನಿರಂತರವಾಗಿ ಲಕ್ಷಾಂತರ ಜನ ಹೋರಾಟವನ್ನು ನಡೆಸಿ ಕೊನೆಗೆ ಕೇಂದ್ರ ಸರ್ಕಾರ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿ ಲಿಪ್ತವಾಗಿ ಭರವಸೆ ಕೊಟ್ಟ ಮೇಲೆ ಆ ಹೋರಾಟವನ್ನು ಕೈಬಿಟ್ಟರು. ಮೋದಿಯವರು ಚುನಾವಣಾ ಮೊದಲು 2 ಟರ್ಮ್ನ ಚುನಾವಣೆಗೆ ಮೊದಲು ಈ ದೇಶಕ್ಕೆ ಜನತೆಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟರು, ನಾವು ಅಧಿಕಾರಕ್ಕೆ ಬಂದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ಈ ದೇಶದ ಬಡವರು ಬದುಕಲಿಕ್ಕೆ ಬೇಕಾದ ರೀತಿಯಲ್ಲಿ ಅವರ ಒಂದು ಆದಾಯವನ್ನು ಹೆಚ್ಚಿಸ್ತೀವಿ, ಕಾರ್ಮಿಕರಿಗೆ ರಕ್ಷಣೆಯನ್ನು ಕೊಡ್ತೀವಿ, ಉದ್ಯೋಗಾವಕಾಶಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು ಆ ಯಾವ ಭರವಸೆಗಳನ್ನು ಈಡೇರಿಸಿದೆ? ಸಂಪೂರ್ಣವಾಗಿ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಅಥವಾ ಬಂಡವಾಳಶಾಹಿ ಕಾರ್ಪೊರೇಟ್ ಕಂಪನಿಗಳ ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಧೋರಣೆಗಳನ್ನು ಏನು ಮುಂದುವರಿಸ್ತಾ ಬಂದರು ಅದು ಇವತ್ತಿಗೂ ಕೂಡ ಮುಂದುವರಿತಾ ಇದ್ದಾವೆ. ಹಾಗಾಗಿ ಯಾವ ದೆಹಲಿಯ ಹೋರಾಟದಲ್ಲಿ ಅವರು ಲಿಖಿತವಾಗಿ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿದಂಥ ಕಾಯ್ದೆಗಳನ್ನು ಇನ್ನೊಂದು ಕಡೆ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತಂದು ರಾಜ್ಯ ಸರ್ಕಾರಗಳ ಮುಖಾಂತರ ಆ ಕಾಯ್ದೆಗಳನ್ನು ಜಾರಿಗೊಳಿಸುವಂಥ ಪ್ರವೃತ್ತಿ ಇವತ್ತು ನಮ್ಮ ದೇಶದಲ್ಲಿ ನೋಡ್ತಾ ಇದೆ. ಸೊ ಇದರಿಂದ ಏನಾಗಿದೆ ಅಂತೇಳಿ ಇವತ್ತು ನಾವು ನೋಡುವಾಗ ಒಂದು ಕಡೆ ರೈತರ ಆದಾಯದ ದುಪ್ಪಟ್ಟು ಮಾಡ್ತೀವಿ, ರೈತರಿಗೆ ವೈಜ್ಞಾನಿಕವಾದಂಥ ಸ್ವಾಮಿನಾಥನ್ ಶಿಫಾರಸಿನ ರೀತಿಯಲ್ಲಿ ನಾವು ನಿಗದಿ ಮಾಡ್ತೀವಿ ಅಂತ ಹೇಳಿದಂಥ ನರೇಂದ್ರ ಮೋದಿ ಇವತ್ತಿನ ತನಕ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು. ಈಗಾಗಲೇ ಅದರ ವಿರುದ್ಧವಾಗಿ APMC ಕಾಯ್ದೆಗಳನ್ನು ಜಾರಿಗೊಳಿಸಿದ್ದಾರೆ ರಾಜ್ಯದಲ್ಲಿ, ಅಲ್ಲಿ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ APMC ಕಾಯ್ದೆ ಇವತ್ತು ಜಾರಿಯಲ್ಲಿದೆ. ಸೊ ಇದರಿಂದ APMC ಕಾಯ್ದೆ
ಈಗಾಗಲೇ ಜಾರಿಯಲ್ಲಿರೋದ್ರಿಂದ ರೈತರ ಉತ್ಪಾದನಾ ವಸ್ತುಗಳೇನಿದಾವೋ ಅವುಗಳಿಗೆ ಖಾಸಗಿ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಮತ್ತು ಯಾವುದೇ ರೀತಿಯಾದಂಥ ಪ್ರೊಟೆಕ್ಷನ್ ಇಲ್ಲ. ಇಷ್ಟ ಬಂದವರು ಅದನ್ನು ವ್ಯಾಪಾರ ಖರೀದಿ ಮಾಡಬಹುದು, ಇಷ್ಟ ಬಂದವರು ಮಾರಾಟ ಮಾಡಬಹುದು ಅನ್ನುವಾಗ ಬೆಂಬಲ ಬೆಲೆಯನ್ನು ಕೇಳಲಿಕ್ಕೆ ಅವಕಾಶವಿರುತ್ತಂತ ರೀತಿ ಕಾಯ್ದೆ ಆಗಿದೆ ಆದಂತಕ್ಕಂಥ. ಸೊ ಹಾಗೇನೆ ಇನ್ನೊಂದು ಕಡೆ ವಿದ್ಯುತ್ ಕಾಯ್ದೆ ಅಲ್ಲಿ ವಾಪಸ್ ತಗೊಂಡ್ರು ಎಗೇನ್ ಮತ್ತೆ ಇವತ್ತು ಕೇಂದ್ರ ಸರ್ಕಾರ ಇಡೀ ದೇಶದ ಜನತೆಗೆ ವಿರುದ್ಧವಾದಂತ ರೀತಿಯಲ್ಲಿ ಆ ವಿದ್ಯುತ್ ಕಾಯ್ದೆ ಇದೆ. ರೈತರಿಗೂ ತೊಂದರೆ ಇದೆ, ಜನಸಾಮಾನ್ಯರಿಗೂ ತೊಂದರೆ ಇದೆ. ಮೊನ್ನೆ ಹೊಸ ಸರ್ಕಾರ ಇಲ್ಲಿ ಅಸ್ತಿತ್ವ ಬಂದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ KERC ಅವರು ವಿದ್ಯುತ್ ದರಗಳನ್ನ ಹೆಚ್ಚು ಮಾಡಿದ್ರು. ಅದು ಹಿಂದಿನ BJP ಸರ್ಕಾರ ಮಾಡ್ತಾ ಅಥವಾ ಈಗ ಅಸ್ತಿತ್ವ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಗೊಂದಲ ಇಡೀ ಜನತೆಗೆ. ಆದ್ರೆ ಇವತ್ತು ಎರಡೂ ಸರ್ಕಾರಗಳು ಮಾಡಿಲ್ಲ. ಆದ್ರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನಿಯಂತ್ರಣ ಆಯೋಗ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ KERC ಏನಿದೆಯೋ ಇವರು ಅದನ್ನ ಇವತ್ತು ಹೆಚ್ಚು ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ಆ ಒಪ್ಪಂದಗಳು ಆಗಿ ಇವತ್ತು ವಿದ್ಯುತ್ ಖಾಸಗೀಕರಣ ಆಗಿರೋದ್ರಿಂದ ಇವತ್ತು ವಿದ್ಯುತ್ತಿನ ಬೆಲೆ ಇವತ್ತು ದುಬಾರಿ ಆಗಲಿಕ್ಕೆ ಕಾರಣ ಆಗಿದೆ. ಇಲ್ಲಿ ತನಕ ನಮ್ಗೆ 9 ರೂಪಾಯಿ ಯುನಿಟ್ನ ಕಾಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಏನಿತ್ತು, ಇನ್ನು ಮುಂದೆ ಅದು 35 ರೂಪಾಯಿಂದ 40 ರೂಪಾಯಿ ತನಕ ಅದು ಏರಿಕೆ ಆಗುತ್ತೆ. ಅಂದ್ರೆ ಉತ್ಪಾದನೆಯಲ್ಲಿ ಖಾಸಗೀಕರಣ, ಸರಬರಾಜಿನಲ್ಲಿ ಖಾಸಗೀಕರಣ, ವಿತರಣೆಯಲ್ಲೂ ಖಾಸಗೀಕರಣ, ಯಾವುದೂ ಕೂಡ ಸರ್ಕಾರದ ನಿಯಂತ್ರಣದಲ್ಲಿ ಇರಬಾರದು ಅಂತಕ್ಕಂಥ ರೀತಿ ಅಂತ ಇವತ್ತು ಆ ಖಾಸಗಿ ಒಪ್ಪಂದಗಳಲ್ಲಿ ಇವತ್ತು ಅಡಗಿದ್ದಾವೆ, ಅಂಶಗಳು ಅಡಗಿದ್ದಾವೆ ಅಂತಕ್ಕಂಥ ತಯಾರಾಗಿದೆ. 26, 27, 28 ನವಂಬರ್ ಯಾಕಂತ ಹೇಳಿದ್ರೆ ಇವತ್ತು BJP ಸರ್ಕಾರ 2014 ನಂತರ ಬಂದ ನಂತರದಲ್ಲಿ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಏನೆಲ್ಲ LPG ಅಳವಡಿಸ್ಕೊಳ್ಳಿತ್ತು, ಹೊಸ ಆರ್ಥಿಕ ಕೈಗಾರಿಕೆ ನೀತಿಗಳನ್ನ, ಅದು ಶೇಕಡ 10% ಇದ್ರೆ ಈಗ 90% ವೇಗವಾಗಿ ಇವತ್ತು ಹೊಸ ಆರ್ಥಿಕ ಕೈಗಾರಿಕಾ ನೀತಿಗಳನ್ನ ಜಾರಿ ಮಾಡ್ತಾ ಇದೆ. ಬಹುಶಃ ಇವತ್ತು ಮಿಲಿಟರಿಯನ್ನ ಬಿಟ್ಟರೆ ಇಲ್ಲಿ ಎಲ್ಲ ರಂಗಗಳನ್ನು ಇವತ್ತು ಖಾಸಗೀಕರಣಕ್ಕೆ ಒಪ್ಪಿಸುವಂತ ಹುನ್ನಾರ ಇವತ್ತು BJP ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ BJP ಸರ್ಕಾರ ಹೇಳ್ತಾ ಇತ್ತು ಇವತ್ತು ಉದಾರೀಕರಣ ಖಾಸಗೀಕರಣ ಬೇಡ, ಇದು ತಪ್ಪು ಮಾಡ್ತಾ ಇದ್ದಾರೆ, ಇವತ್ತು ಸ್ವದೇಶಿ ಜಾಗರಣ ವೇದಿಕೆ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಮಧ್ಯೆ ಪ್ರಚಾರ ಮಾಡ್ತಾ ಇತ್ತು. ಅದೇ BJP NDA ಸರ್ಕಾರ ನೇತೃತ್ವದಲ್ಲಿ ಬಂದ ನಂತರದಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ವೇಗವಾಗಿ ಇವತ್ತು ಹಲವಾರು ಕಾಯ್ದೆಗಳನ್ನ ತರ್ತಾ ಇದೆ. ಪ್ರಮುಖವಾಗಿ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಪೂರಕವಾಗಿರ್ತಕ್ಕಂಥ ಕಾನೂನುಗಳಿಗೆ ಇವತ್ತು ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದರು. ಇವತ್ತು ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡಿ ಗಳಿಸಿದಂಥ 29 ಕಾರ್ಮಿಕ ಕಾನೂನುಗಳನ್ನ ತೆಗೆದಾಕಿ ಇವತ್ತು 4 ಸಂಹಿತಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಎಲ್ಲಾ 4 ಸಂಹಿತಗಳನ್ನು ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ ಹೊರತರಲು ಕಾರ್ಮಿಕರ ಪರವಾಗಿ ಒಂದೇ ಒಂದು ಕಾನೂನನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕಾಗಿ ಒಂದು ಹಿಂದೆ ಏನು ಒಂದು 13 ಕಾಲ ನಿರಂತರವಾಗಿ ದೆಹಲಿಯಲ್ಲಿ ಹೋರಾಟವನ್ನ ಮಾಡಿ ಅದರ ಮುಂದುವರೆದ ಭಾಗವಾಗಿ ಈ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಆ ಹೋರಾಟ ಸಂದರ್ಭದಲ್ಲಿ ಹೇಳಿದ್ರು ಈ ಎಲ್ಲ ಕಾಯ್ದೆಗಳನ್ನು ವಾಪಸ್ ಪಡಿತೀರಿ ಅಂತ ಹೇಳ್ಬಿಟ್ಟು. ಆದ್ರೆ ಇದೇ ರಾಜ್ಯದಲ್ಲಿದ್ದಂತ BJP ಸರ್ಕಾರ ಇಲ್ಲ, ನಾವು ಅದ ಆ ಕಾಯ್ದೆಗಳನ್ನು ವಾಪಸ್ ಪಡೆಯೋದಿಲ್ಲ, ಮುಂದುವರಿಸ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಸಂದರ್ಭದಲ್ಲಿದ್ದಂತ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಂತ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ರು. ಇವತ್ತು ಸರ್ಕಾರ ಬಂದು 6 ತಿಂಗಳಾಗಿದೆ. ಅದ್ರ ಬಗ್ಗೆ ಇವತ್ತು ಗೋವಾ ಹತ್ಯೆ ನಿಷೇಧ ಕಾಯ್ದೆ ಇರ್ಬೋದು, ಕೃಷಿ APMC ಆಪ್ ಇರ್ಬೋದು, ಬೇರೆ ಬೇರೆ ಆಪ್ಗಳೆಲ್ಲ ಕೇಂದ್ರದಲ್ಲಿ ವಾಪಸ್ ಆಗಿದೆ, ರಾಜ್ಯದಲ್ಲಿ ಇನ್ನು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇವತ್ತು ಅವರು ವಾಪಸ್ ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನ. ಇವತ್ತು ದುಡಿಯುವಂತ ಗಂಟೆಗಳ ಕಾಲ ಇವತ್ತು 8 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹಲವಾರು ವರ್ಷಗಳಿಂದ ಒಂದು ಕಾನೂನನ್ನು ಇವತ್ತು 12 ಗಂಟೆಗಳಿಗೆ ಹೆಚ್ಚು ಮಾಡಿದ್ದಾರೆ BJP ಸರ್ಕಾರ. ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗಲಿಂದ ಹೋರಾಟ ಮಾಡ್ತಾ ಇದ್ರಿ. ಈ ತರ ಹಲವು 16 ಬೇಡಿಕೆಗಳನ್ನು ಇಟ್ಕೊಂಡಂಗೆ ಅತ್ಯಂತ ಹೆಚ್ಚಿನ ಕೆಲಸ ಪಡಿಸ್ಕೊಂಡು ಅತ್ಯಂತ ಕಡಿಮೆ ಸಂಬಳ ಕೊಡುವಂತ ನಮ್ಮ ದೇಶದಲ್ಲಿ ಈಗ ವಿದೇಶಿ ಕಂಪ್ನಿಯಲ್ಲಿ ಬರಬೇಕಂತ ಹೇಳ್ಬಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಳಬೇಕು. ವಿದೇಶಿ ಬಂಡವಾಳ ಇಲ್ಲಿ ಉದ್ಯೋಗ ಸೃಷ್ಟಿ ಆಗಲಿ, ಆ ವಿದೇಶಿ ಬಂಡವಾಳ ಇಲ್ಲಿನ ಕಾರ್ಮಿಕರ ರಕ್ತವನ್ನೀರಿ ಅವರು ಲಾಭ ಗಳಿಸ್ತಾ ಇರೋ ಬಿಟ್ಟರೆ ಇಲ್ಲಿ ಇವರ ಶ್ರಮಕ್ಕೆ ಪ್ರತಿಫಲ ಕೊಡ್ತಾ ಇಲ್ಲ. ಈಗ ಏನು ಸೃಷ್ಟಿಯಾದಂಥ ಮೌಲ್ಯ ಕಾರ್ಮಿಕರು ಮತ್ತು ಬಂಡವಾಳದಲ್ಲಿ ಸೃಷ್ಟಿಯಾದಂಥ ಮೌಲ್ಯದಲ್ಲಿ ಸರಿಸುಮಾರು ಇಂಡಿಯಾದಲ್ಲಿ ಭಾರತದಲ್ಲಿ 10-12% ಮಾತ್ರ ವೇತನ ಖರ್ಚು ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ವಿಯೆಟ್ನಾಮ್, ಅಮೆರಿಕಾ, ಚೀನಾ ಮತ್ತು ಬೇರೆ ಬೇರೆ ದೇಶದಲ್ಲಿ 35-40% ಕೊಡ್ತಾ ಇದ್ದಾರೆ. ಅದು ನಮ್ಮ ದೇಶದಲ್ಲಿ
15% ಮಾಡ್ತಾ ಕೊಡ್ತಾ ಇದಾರೆ. ಹಾಗಾಗಿ ಈ ಕೇಂದ್ರ ಸರ್ಕಾರ ಮಾಡಿದಂತ ನೀತಿಗಳು ಕಾರ್ಮಿಕರ ಶೋಷಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಮತ್ತೆ ಕಾರ್ಮಿಕ ಸಂಹಿತೆಗಳು ಎಲ್ಲವನ್ನು ಪಾಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದೇನಾದ್ರೂ ಜಾರಿ ಆಗ್ಬಿಟ್ರೆ ಬಹುಶಃ ಈ ದೇಶದ ಕಾರ್ಮಿಕರು ಜೀತಗಾರರಿಂದ ಕೆಲಸ ಮಾಡುವಂತ ಒಂದು ಪ್ರಸಂಗ ಸೃಷ್ಟಿ ಮಾಡ್ಬೇಕಂತ ಕೇಂದ್ರ ಸರ್ಕಾರ ಹೊರಟಿದೆ. ಹಾಗಾಗಿ ಈ ದೇಶದ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಬೆಂಬಲ ಕೊಟ್ಟು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಎಲ್ಲಾ ಈ ರೈತ ಮತ್ತು ಕಾರ್ಮಿಕರ ಬೇಡಿಕೆಗಳು ಈಡೇರಿಸಬೇಕಂತ ಒಂದು ಮನವಿ ಮಾಡ್ತಾ ಇದ್ದೆ. ಈ ಒಂದು ಪತ್ರಿಕಾ ಗೋಷ್ಠಿ ಇದ್ರಂತ ಎಲ್ಲರೂ ಎಲ್ಲ ಪತ್ರಕರ್ತರು ಧನ್ಯವಾದಗಳು ಹೇಳ್ತಾ ಈ ಪತ್ರಿಕಾ ಎಲ್ಲ ಕರೆಕ್ಟ್ ಆಗಿದೆ.